ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಹೊಸಗನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ನಾಲ್ಕು ಘಟ್ಟಗಳು ನವೋದಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ನವ್ಯ ಸಾಹಿತ್ಯ ದಲಿತ ಬಂಡಾಯ ಸಾಹಿತ್ಯ ಈಗಾಗಲೇ ನಾವು ನವೋದಯ ಸಾಹಿತ್ಯ ಮತ್ತು ಪ್ರಗತಿಶೀಲ ಸಾಹಿತ್ಯವನ್ನು ಕುರಿತು ಚರ್ಚೆ ಮಾಡಿದ್ವಿ ಇವತ್ತಿನ ತರಗತಿಯಲ್ಲಿ ಮೂರನೇ ಘಟ್ಟ ನವ್ಯ ಸಾಹಿತ್ಯ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೂ ಕೂಡ ಹರಡಿಕೊಂಡಿರ್ತಕ್ಕಂತಹ ನವ್ಯ ಸಾಹಿತ್ಯವನ್ನು ಕುರಿತು ನಾವು ತಿಳ್ಕೊಳ್ಳೋಣ ಅದರ ಬೆಳವಣಿಗೆ ಅದರ ಲಕ್ಷಣವನ್ನು ಕುರಿತು ನಾವು ಚರ್ಚೆ ಮಾಡೋಣ ನವೋದಯ ಸಾಹಿತ್ಯದ ಪ್ರತಿಭಟನೆಯಾಗಿ ನವ್ಯ ಸಾಹಿತ್ಯ ಅಂತಕ್ಕಂಥದ್ದು ಒಂದು ರೂಪವನ್ನು ತಾಳುತ್ತೆ ನವ್ಯತೆ ಮೊದಲು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಫ್ರಾನ್ಸ್ ದೇಶದಲ್ಲಿ ಯುರೋಪಿನ ಭಾಗದಲ್ಲಿ ನವ್ಯತೆಯನ್ನು ಪಾಶ್ಚಾತ್ಯ ಸಂದರ್ಭದಲ್ಲಿ ಒಂದು ಹೊಸ ಪ್ರಜ್ಞೆಯಾಗಿ ಒಂದು ಮನಸ್ಥಿತಿಯ ಪ್ರತೀಕವಾಗಿ ಅವರು ಅದನ್ನು ಬಳಕೆಗೆ ತರ್ತಾರೆ ಕನ್ನಡದಲ್ಲಿ ನವ್ಯಕಾವ್ಯ ಅಂತಕ್ಕಂಥದ್ದನ್ನು ಜಾರಿಗೆ ತಂದವರು ಯಾರು ಅಂತಂದರೆ ವಿಕ್ರ ಗೋಕಾಕ್ ಅಂತೇಳಿ ಕರಿತೀವಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮುಂಬೈಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸಾಹಿತ್ಯ ಮತ್ತು ನವ್ಯತೆ ಕುರಿತು ಅವರು ಭಾಷಣ ಮಾಡ್ತಾರೆ ಇಲ್ಲಿಂದ ಮಾಡ್ತೀವಿ ಕನ್ನಡದ ನವ್ಯತೆಯ ಬೆಳವಣಿಗೆಯನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸ್ತೀವಿ ಅಂದಿನಿಂದಲೇ ಆ ಹೊಸ ಮಾರ್ಗ ಅಂತಕ್ಕಂಥದ್ದು ಹುಟ್ಟಿಕೊಳ್ತು ನವ್ಯ ಸಾಹಿತ್ಯ ಅಂತಕ್ಕಂಥದ್ದು ಅಲ್ಲದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಗೋಪಾಲಕೃಷ್ಣ ಅಡಿಗರು ನಡೆದು ಬಂದ ದಾರಿ ಅಂತಕ್ಕಂಥ ತಮ್ಮ ಕವನ ಸಂಕಲನದ ಮೂಲಕ ಹೊಸ ರೀತಿಯ ಅಗತ್ಯವನ್ನು ಪ್ರಬಲವಾಗಿ ಪ್ರತಿಪಾದಿಸಿ ಕಾವ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಅವರು ಹಾಕ್ತಾರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕೂಡ ಅಂದರೆ ಮೂರು ದಶಕಗಳ ಕಾಲದ ಸಾಹಿತ್ಯವನ್ನು ಕೆಲವರು ನವ್ಯ ಸಾಹಿತ್ಯ ಅಂತಕ್ಕಂಥದ್ದು ನವ್ಯ ಸಾಹಿತ್ಯ ಅಂತಕ್ಕಂಥ ನೆಲೆಯಲ್ಲಿ ಕರಿತಕ್ಕಂಥದ್ದು ರೂಢಿಯಾಗಿರ್ತಕ್ಕಂಥದ್ದು ಹಾಗಾದರೆ ಪಾಶ್ಚಾತ್ಯರಲ್ಲಿ ನವ್ಯತೆ ಹಾಗಾದರೆ ಏನು ಕಾರಣ ಇತ್ತು ಹಾಗಾದರೆ ಯಾಕೆ ತೊಗೊಂಬಂದರು ನವ್ಯ ಸಾಹಿತ್ಯವನ್ನು ಹೇಗೆ ಬಂತು ಹತ್ತೊಂಬತ್ತನೇ ಶತಮಾನದಲ್ಲಿ ನಡೆದ ಮೊದಲ ಮಹಾಯುದ್ಧ ಬದುಕಿನ ಮೇಲೆ ಹಲವು ಪರಿಣಾಮಗಳನ್ನು ಬೀರುತ್ತದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಹೀಗಾಗುವುದಕ್ಕೆ ಯುದ್ಧದ ಪರಿಣಾಮ ಒಂದೇ ಕಾರಣವಲ್ಲ ಇದೇ ಶತಮಾನದ ಕೊನೆಯಲ್ಲಿ ಇಂತಹ ಬದಲಾವಣೆಗಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯು ಕೂಡ ಇತ್ತು ಅವುಗಳೆಂದರೆ ವಿಜ್ಞಾನದ ಹೊಸ ಸಂಶೋಧನೆಗಳು ವೈಚಾರಿಕ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಕ್ರಾಂತಿ ಔದ್ಯೋಗೀಕರಣದ ತೀವ್ರವಾಗಿರ್ತಕ್ಕಂಥ ಅದರ ಬೆಳವಣಿಗೆ ನಗರೀಕರಣ ಕೃಷಿ ಪ್ರಧಾನ ಬದುಕಿನ ಅವನತಿ ಹಳೆಯ ಮೌಲ್ಯಗಳ ಅರ್ಥಹೀನತೆಯಾಗಿ ಕಂಡುಬಂದದ್ದು ಹಾಗೂ ಹೊಸ ಮೌಲ್ಯಗಳು ಕಣ್ಣೆದುರಿಗೆ ಇಲ್ಲದೇ ಇದ್ದದ್ದು ಇವೆಲ್ಲ ಕಾರಣಗಳಿಂದ ಹೊಸ ಹೊಸ ಆಲೋಚನೆಗಳು ಜನರನ್ನು ಹೊಸ ದಿಕ್ಕಿನ ಕಡೆ ಕರ್ಕೊಂಡೋಗ್ತವೆ ಅಂತಹ ಸನ್ನಿವೇಶದಲ್ಲಿ ಕಂಡುಬಂದ ಬರಹಗಾರರು ಯಾರಪ್ಪ ಅಂತಂದರೆ ಡಬ್ಲ್ಯೂ ಬಿ ಏಡ್ಸ್ ಅಂತ ನೋಡ್ತೀವಿ ಇಜ್ರಾ ಫೌಂಡ್ ಅಥವಾ ಎಲಿಯಟ್ ಆ್ಯಡನ್ ಸೀಡೆ ಲೂಯಿ ಡೆಲಿನ್ ಥಾಮಸ್ ಹೀಗೆ ಅನೇಕ ಬರಹಗಾರರು ನಾವು ಪಾಶ್ಚಾತ್ಯ ನವ್ಯ ಬರಹಗಾರರನ್ನು ನೋಡ್ತೀವಿ ಇವರನ್ನು ಪಾಶ್ಚಾತ್ಯ ನವ್ಯ ಸಾಹಿತ್ಯದ ಪ್ರಮುಖ ಬರಹಗಾರರಂತಲೇ ಗುರುತಿಸ್ತಾರೆ ನವ್ಯ ಮಾರ್ಗ ಸಾವಿರದ ಒಂಬೈನೂರ ಐವತ್ತರಿಂದ ಕನ್ನಡ ಸಾಹಿತ್ಯದಲ್ಲಿ ಬೆಳೆದು ಬಂದ ಘಟ್ಟ ಅಂತೇಳಿ ಕರೀತಾರೆ ಇದೇ ಆದ್ಯ ಪ್ರವರ್ತಕರಾಗಿ ನವ್ಯ ಮಾರ್ಗ ಸಾವಿರದ ಒಂಬೈನೂರ ನವ್ಯ ಮಾರ್ಗ ಸಾವಿರದ ಒಂಬೈನೂರ ಐವತ್ತರಿಂದ ಕನ್ನಡ ಸಾಹಿತ್ಯದಲ್ಲಿ ಬೆಳೆದು ಬಂದಿರತಕ್ಕಂಥ ಘಟ್ಟ ಇದರ ಆದ್ಯ ಪ್ರವರ್ತಕರಾಗಿ ನಾವು ವಿಕ್ರು ಗೋಕಕ್ ಅವರನ್ನು ನಾವು ನೋಡುತ್ತೀವಿ ಅವರ ಸಮುದ್ರ ಗೀತೆಗಳು ಕೃತಿ ನವ್ಯ ಮಾರ್ಗದ ಬಾಗಿಲನ್ನು ತೆರೆದ ಕೃತಿ ಅಂತೇಳಿ ಕರಿತೀವಿ ಅಂದರೆ ವಿಮರ್ಶಕರು ಅದನ್ನು ಗುರುತಿಸ್ತಾರೆ ನವೋದಯ ಕಾವ್ಯಕ್ಕೆ ಭಾರತ ಸ್ವಾತಂತ್ರ್ಯ ಚಳುವಳಿ ಪ್ರೇರಣೆಯಾದರೆ ಅದೇ ಸ್ವಾತಂತ್ರ್ಯ ದೊರೆತ ನಂತರ ಉಂಟಾದ ಭ್ರಮನಿರಸನಕ್ಕೆ ಭ್ರಮನಿರಸನ ನವ್ಯ ಕಾವ್ಯಕ್ಕೆ ವಸ್ತುವಾಯಿತು ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮುಂಬೈಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ವಿಕೃ ಗೋಕಾಕರು ಮಾಡಿದ ಭಾಷಣದಲ್ಲಿ ಅಂದರೆ ಸಾಹಿತ್ಯ ಹಾಗೂ ನವ್ಯತೆ ಅಂತಕ್ಕಂಥ ಭಾಷಣವನ್ನು ಮಾಡ್ತಾರೆ ಆ ನವ್ಯದ ರೂಪುರೇಷೆ ಅಂತಕ್ಕಂಥದ್ದು ಅದರಲ್ಲಿ ಅಡಕವಾಗಿತ್ತು ಅಂತ ಹೇಳ್ತಾರೆ ಇಂಗ್ಲೀಷ್ನ ಮಾಡರ್ನ್ ಪೊಯಟ್ರಿಗೆ ಸಂವಾದಿಯಾಗಿ ಬಂದ ಕನ್ನಡ ಸಾಹಿತ್ಯ ನವ್ಯ ಸಾಹಿತ್ಯ ವಿಕೃ ಗೋಕಾಕ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ನವ್ಯ ಪಂಥದ ದೇಯ್ಯ ಧೋರಣೆಗಳ ಬಗ್ಗೆ ನವ್ಯತೆ ಮತ್ತು ಕಾವ್ಯ ಜೀವನ ಕೃತಿಯಲ್ಲಿ ಅವರು ತಿಳಿಸ್ತಾರೆ ಗೋಪಾಲಕೃಷ್ಣ ಅಡಿಗರು ಕಾವ್ಯ ಬದಲಾವಣೆ ಬರೀ ತಂತ್ರಕ್ಕೆ ಹೊಸ ನುಡಿಗಟ್ಟು ಪ್ರತಿಮೆಗಳು ಮುಂತಾದವುಗಳಿಗೆ ಮಾತ್ರ ಸೀಮಿತವಾಗಿ ಉಳ್ಕೊಳಲ್ಲ ಈ ಪರಿವರ್ತನೆ ಹೊಸದಾದ ಒಂದು ವಿಶಿಷ್ಟ ಜೀವನ ದೃಷ್ಟಿಯ ರಾಷ್ಟ್ರ ಜೀವನದ ಪಲ್ಲಟದ ಪರಿವರ್ತನೆಗೊಂಡಂತಹ ಜನಜೀವನದ ಲಯದ ಪರಿಣಾಮ ಪ್ರತಿಮೆ ಅಂತೇಳಿ ನಾವೇನು ಮಾಡ್ತೀವಿ ನೋಡ್ತೀವಿ ಕನ್ನಡ ನವ್ಯ ಸಾಹಿತ್ಯದಲ್ಲಿ ಗೋಕಕರ ನವ್ಯ ಮತ್ತು ಅಡಿಗರ ಅತಿನವ್ಯ ಅಂತಕ್ಕಂಥ ಭಾಗವನ್ನು ಕೂಡ ನಾವು ಮಾಡ್ಕೊಳ್ತೀವಿ ಅಡಿಗರು ಕಾವ್ಯದಲ್ಲಿ ಮತ್ತೆ ಮಣ್ಣಿನ ವಾಸನೆ ಬರಬೇಕು ಎಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಕನ್ನಡ ಸಾಹಿತ್ಯದಲ್ಲಿ ನವ್ಯ ಘಟ್ಟವು ಕಾಲದ ಅವಶ್ಯಕತೆ ಎಂಬಂತೆ ಅದೇನಾಗತ್ತೆ ಬಂದು ಸೇರ್ಕೊಂಡ್ಬಿಡುತ್ತೆ ನವ್ಯಘಟ್ಟವು ಕನ್ನಡ ಸಾಹಿತ್ಯದಲ್ಲಿ ಬರುವಾಗ ದೇಶವು ಸ್ವತಂತ್ರವಾಗಿತ್ತು ಸ್ವತಂತ್ರಕ್ಕಾಗಿ ಹೋರಾಟ ಮಾಡುವುದಾಗಲಿ ಅಥವಾ ಜನರಲ್ಲಿ ಸ್ವತಂತ್ರದ ಬಗೆಗೆ ಊದಿ ಜನರನ್ನು ಎಚ್ಚರಗೊಳಿಸ್ತಕ್ಕಂಥ ಅವಶ್ಯತೆ ಅವಶ್ಯಕತೆ ಆಗಲಿ ಇರಲಿಲ್ಲ ನವೋದಯಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಒಂದು ವಾತಾವರಣ ಮತ್ತು ಸಮಸ್ಯೆಗಳು ಸ್ವತಂತ್ರ ಭಾರತದಲ್ಲಾಗ ಇದ್ದವು ಹಾಗಾಗಿ ಸಾಹಿತಿಗಳು ಅಂಥ ಸಮಸ್ಯೆಗಳೆಡೆಗೆ ಬೀರಿ ಅವುಗಳನ್ನು ತಮ್ಮ ಸಾಹಿತ್ಯದಲ್ಲಿ ಪ್ರತಿಬಿಂಬಿಸುವುದರ ಮೂಲಕ ಸಮಕಾಲೀನಕ್ಕೆ ಸಮಕಾಲೀನತೆಗೆ ಅವರು ಸ್ಪಂದಿಸಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಆ ಲೇಖಕರ ಮೇಲೆತ್ತು ಇದೇ ಸಂದರ್ಭದಲ್ಲಿ ಎರಡನೆಯ ಮಹಾಯುದ್ಧವು ಕೂಡ ಮುಗಿದೋಗಿತ್ತು ಎರಡನೆಯ ಮಹಾಯುದ್ಧದ ನಂತರದಲ್ಲಿ ಪಾಶ್ಚಿಮಾತ್ಯರಿಂದ ವೈವಿಧ್ಯಮಯವಾಗಿರತಕ್ಕಂಥ ಸಾಹಿತ್ಯ ಪ್ರಕಾರಗಳು ಭಾರತಕ್ಕೆ ಅರಿದು ಬರ್ತವೆ ಭಾರತೀಯರಿಗೆ ಓದುವ ಅವಕಾಶ ಸಿಗುತ್ತೆ ಇದರಿಂದಲೂ ಕೂಡ ಸಾಹಿತ್ಯಗಳಿಗೆ ಹೊಸ ಹೊಸ ಚಿಂತನೆಗಳು ಒದಗಿ ಬರ್ತವೆ ನವ್ಯ ಸಾಹಿತ್ಯದ ಒಂದು ಬೆಳವಣಿಗೆಗೆ ಒಂದು ಅವಕಾಶವನ್ನು ಅವು ಒದಗಿಸ್ಕೊಡ್ತಾವೆ ಕಣ್ಣೆದರೆ ಹೊಸ ಹೊಸ ಸಮಸ್ಯೆಗಳು ಚಿಚ ಛಿತಿಜೆಗಳು ತೆರೆದುಕೊಳ್ತವೆ ಹೊಸ ಹೊಸ ನೋಟುಗಳು ತೆರೆದುಕೊಳ್ತವೆ ಈ ನಿಲುವಿನಲ್ಲಿ ನಿಂತು ಸಾಹಿತ್ಯಗಳು ಹಿಂದೆ ತಿರುಗಿ ನೋಡಿದಾಗ ನವೋದಯ ಪ್ರಗತಿಶೀಲ ಸಾಹಿತ್ಯದ ಮಾರ್ಗಗಳು ಸಪ್ಪೆಯಾಗಿ ಕಾಣ್ತವೆ ಆದ್ದರಿಂದ ಅವರು ತಮ್ಮದೇ ಆದ ರೀತಿಯಲ್ಲಿ ಅಂದಿನ ಕಾಲಕ್ಕೆ ಬೇಕಾದ ಸಾಹಿತ್ಯವನ್ನು ನಿರ್ಮಿಸುವ ಧ್ಯೇಯವನ್ನು ಹೊಂದಿದ್ದರು ಯಾರು ಅಂದರೆ ನವ್ಯ ಸಾಹಿತ್ಯಗಳು ಹಾಗಾಗಿ ನವ್ಯ ಸಾಹಿತ್ಯಗಳ ಹಿನ್ನೆಲೆಯ ಧೋರಣೆಯನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿಕೃ ಗೋಕಕ್ ಅವರು ತಮ್ಮ ಉಪನ್ಯಾಸದಲ್ಲಿ ನವ್ಯತೆ ಅನಿವಾರ್ಯತೆಯನ್ನು ಕುರಿತ ಅಪೂರ್ಣ ವ್ಯಕ್ತಿತ್ವದಿಂದ ಉದ್ವಿಗ್ನರಾಗಿ ಒಬ್ಬರು ಮತ್ತೊಬ್ಬರು ನಾವು ಹರಿಯುತ್ತಿದ್ದೇವೆ ಸಂಘರ್ಷ ಮಾಡ್ಕೊಳ್ತಾ ಇದ್ದಾವೆ ಜಗಳಾಡ್ತಾ ಇದ್ದಾವೆ ಪ್ರಳಯದೆಡೆಗೆ ಜಗತ್ತನ್ನು ಎಳೆದೊಯ್ಯುತ್ತಿದ್ದೇವೆ ಆದ ಕಾರಣ ಸಾಹಿತ್ಯ ಬರೀ ಸತ್ಯ ಇಲ್ಲವೇ ಸೌಂದರ್ಯಕ್ಕೆ ಅಂಟಿಕೊಂಡು ನಿಲ್ಲದೆ ಮೇಲೆ ಹೇಳಿದ ಸಮ್ಯಕ್ವವನ್ನು ಚಿತ್ರಿಸಬೇಕಾಗಿದೆ ಪೂರ್ಣತ್ವವನ್ನು ಅದು ಚಿತ್ರಿಸಬೇಕಾಗಿದೆ ಅಂತ ಹೇಳ್ತಾರೆ ಇದು ಅಮೃತ ತತ್ವಗಳ ನವೀಕರಣವಾಗಿದೆ ಅಂತ ಹೇಳ್ತಾರೆ ಈ ಸಮೀಕರಣವೇ ನವ್ಯ ಸಾಹಿತ್ಯದ ಸೂತ್ರವಾಗಬೇಕಾಗಿದೆ ಅಂಥೇಳಿ ಅವರು ತಮ್ಮ ಉಪನ್ಯಾಸದಲ್ಲಿ ವಿಕ್ರ ಗೋಕಕ್ ಅವರು ಹೇಳ್ತಾ ಹೋಗ್ತಾರೆ ಕನ್ನಡ ನವ್ಯ ಸಾಹಿತ್ಯ ಪಾಶ್ಚಾತ್ಯ ಆಧುನಿಕ ತಾತ್ವಿಕ ಚಿಂತನೆಗಳಾಗಿರ್ತಕ್ಕಂತಹ ಅಸ್ತಿತ್ವವಾದ ಅಥವಾ ಅಸಂಗತವಾದಗಳನ್ನು ರೂಢಿಸಿಕೊಂಡು ಅದು ಬೆಳೆಯುತ್ತೆ ಅನಾಥ ಪ್ರಜ್ಞೆ ಪರಕೀಯತೆ ಸಿನಿಕತನ ಮುಂತಾದ ಬದುಕಿನ ಒತ್ತಡಗಳ ಸಂಶೋಧನೆಗಳಾಗಿ ಅದು ರೂಪುಗೊಳ್ಳುತ್ತೆ ವಿಪುಲವಾಗಿ ಕನ್ನಡದಲ್ಲಿ ಬೆಳೆದಿರ್ತಕ್ಕಂಥ ನವ್ಯ ಸಾಹಿತ್ಯ ಮುಖ್ಯವಾಗಿ ವ್ಯಕ್ತಿವಾದಿ ನೆಲೆಯಲ್ಲಿದ್ದರಿಂದ ಅದು ಬಹುಬೇಗನೆ ಬಂಡಾಯ ಸಾಹಿತ್ಯದ ದಾಳಿಯಲ್ಲಿ ಸಿಗಾಕೊಳ್ಳುತ್ತೆ ಏಕ ವ್ಯಕ್ತಿ ನಿರ್ಮಿತಿಗಾಗಿ ಶ್ರಮಿಸಲು ಹೋಗಿ ದಿಕ್ಕು ತಪ್ಪಿದ ನವ್ಯ ಸಾಹಿತ್ಯ ಮನುಷ್ಯನ ಆಂತರಂಗಿಕ ಬದುಕನ್ನು ವೈವಿಧ್ಯಮಯವಾಗಿ ಅದು ಪ್ರಕಟಿಸಿದೆ ಚಿತ್ರಿಸಿದೆ ಹಾಗಾದರೆ ನವ್ಯ ಸಾಹಿತ್ಯದ ಮುಖ್ಯ ಲಕ್ಷಣಗಳು ಅಂತ ನಾವು ಒಂದೆರಡು ಅಂಶಗಳನ್ನು ಪಟ್ಟಿ ಮಾಡೋದಾದರೆ ಮೊದಲನೇದು ನವ್ಯ ಸಾಹಿತ್ಯದಲ್ಲಿ ವ್ಯಕ್ತಿಯ ವೈಯಕ್ತಿಕ ಸಮಸ್ಯೆಗಳು ಮುಖ್ಯವಾಗಿ ಕಂಡು ಅಲ್ಲಿ ವ್ಯಕ್ತಿಯ ಸಮಸ್ಯೆಗಳೇ ಮುಖ್ಯ ಆಗ್ತವೆ ವೈಯಕ್ತಿಕ ಸಮಸ್ಯೆಗಳೇ ಮುಖ್ಯ ಆಗ್ತವೆ ಎರಡನೇದು ನವ್ಯಕಾವ್ಯ ಸಾಮಾಜಿಕ ಮೌಲ್ಯಗಳನ್ನು ಶೋಧಿಸುವ ಓರೆಗಲ್ಲಾಯಿತು ಅವತ್ತಿನ ಸಮಾಜದಲ್ಲಿದ್ದಂತಹ ಮೌಲ್ಯಗಳನ್ನು ಅದೇನು ಮಾಡುತ್ತೆ ಶೋಧಿಸಿಕೊಳ್ಳುತ್ತೆ ನವ್ಯ ಕಾಲಘಟ್ಟ ಮೂರನೇದು ಸಾವಯವ ಸಮಗ್ರತೆಯ ಶಿಲ್ಪದ ಪರಿಕಲ್ಪನೆ ನವ್ಯ ಸಾಹಿತ್ಯದ ಮುಖ್ಯ ಲಕ್ಷಣ ಒಂದು ಪೂರ್ಣತ್ವದ ಕಡೆಗೆ ಅದೇನಾಗುತ್ತೆ ಹೊರಳುತ್ತೆ ನಾಲ್ಕನೇದು ವಾಸ್ತವತೆಯ ಅಸ್ತಿತ್ವ ಬಾಹ್ಯ ಜಗತ್ತಿನಲ್ಲಿರದೆ ಮನುಷ್ಯನ ಪ್ರಜ್ಞೆಯಲ್ಲಿದೆ ಅಂತಕ್ಕಂಥದ್ದನ್ನು ಏನು ಮಾಡುತ್ತೆ ಅದು ಚರ್ಚೆ ಮಾಡುತ್ತೆ ಮನುಷ್ಯ ಪ್ರಜ್ಞಾವಂತನಾಗಬೇಕು ವಾಸ್ತವತೆಯಲ್ಲಿ ಅವನು ತನ್ನ ವಿವೇಕವನ್ನು ಬಳಸಬೇಕು ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ಒಲವನ್ನು ಅದು ವ್ಯಕ್ತಪಡಿಸುತ್ತೆ ಭಾಷೆ ಅಂತಕ್ಕಂಥದ್ದು ಸರಳಗೊಳ್ಳುತ್ತೆ ಪ್ರಾಸ ಚಂದಾದಿ ಬಂಧನಗಳಿಂದ ಅದೇನಾಗುತ್ತೆ ಬಿಡುಗಡೆಯನ್ನು ಪಡೆಯುತ್ತೆ ಆರನೇದು ನವ್ಯ ಸಾಹಿತ್ಯವು ಪ್ರಗತಿ ಪರರಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ವಾಸ್ತವತೆಯನ್ನು ತರಲು ಪ್ರಯತ್ನ ಮಾಡುತ್ತೆ ಏಳನೇದು ಸಮಕಾಲೀನ ಜ್ವಲಂತ ಸಮಸ್ಯೆಗಳೇ ಕಾವ್ಯದ ವಸ್ತುಗಳಾಗ್ತವೆ ಅವತ್ತಿನ ಕಾಲದ ಸಾವಿರದ ಒಂಬೈನೂರ ಐವತ್ತು ಎಪ್ಪತ್ತರ ನಡುವಿದ್ದಂಥ ಅವತ್ತಿನ ಕಾಲದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಾಹಿತ್ಯ ನವ್ಯ ಸಾಹಿತ್ಯ ಏನು ಮಾಡುತ್ತೆ ಮಿಡಿಯುತ್ತೆ ವಸ್ತುವನ್ನಾಗಿ ಆ ಸಮಸ್ಯೆಗಳನ್ನೇ ಅದು ತಗೊಳ್ಳುತ್ತೆ ಅಂತ ಹೇಳ್ತಾರೆ ಸಾಹಿತ್ಯದಲ್ಲಿ ಮಣ್ಣಿನ ವಾಸನೆಯು ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ ಒಂಬತ್ತನೇದು ಸಾಹಿತ್ಯವನ್ನು ಕೃಷಿ ಮಾಡುವಾಗ ಕಾವ್ಯದಲ್ಲಿ ಹಲವಾರು ಪ್ರತಿಮೆ ಪ್ರತೀಕಗಳು ಸಂಕೇತಗಳು ಕಾಣಿಸ್ಕೊಳ್ತಾವೆ ಹೀಗಾಗಿ ನವ್ಯ ಸಾಹಿತ್ಯವು ಕಾಲಕ್ರಮೇಣವಾಗಿ ತಿಳಿಯದಂತಾಗಿ ಸಂಕೀರ್ಣವಾಗ್ತೂ ಕೂಡ ಹೋಗುತ್ತದೆ ಇನ್ನು ಕೊನೆಯದಾಗಿ ನಾವು ಹತ್ತನೇ ಅಂಶ ನೋಡೋದಾದರೆ ವೈಚಾರಿಕತೆ ನವ್ಯ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನವನ್ನು ಪಡೆಯುತ್ತೆ ಇದು ಸಮಗ್ರವಾಗಿ ಮಾನವ ಬದುಕಿನ ಸ್ವಭಾವದ ಚಿತ್ರಣವನ್ನು ಮಾಡಲು ಇದು ಹೆಣಗುತ್ತೆ ಆವತ್ತಿನ ಕಾರ್ಮಿಕರ ಶೋಷಣೆ ಆಗಿರ್ಬೋದು ಬಡತನ ಆಗಿರ್ಬೋದು ಅಥವಾ ವೇಶ್ಯ ಸಮಸ್ಯೆ ಆಗಿರ್ಬೋದು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಅವತ್ತಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅದು ಮಿಡಿಯುತ್ತೆ ಅಂತ ಹೇಳ್ತಾರೆ ನವ್ಯ ಸಾಹಿತ್ಯದ ಸಂದರ್ಭದಲ್ಲಿ ನವ್ಯಕಾವ್ಯವು ಸಮೃದ್ಧವಾಗಿ ಬೆಳ್ಕೊಳ್ಳುತ್ತೆ ವಿಕೃ ಗೋಪಾಲಕೃಷ್ಣ ಅಡಿಗರು ರಾಮಚಂದ್ರ ಶರ್ಮ ಗಂಗಾಧರ ಚಿತ್ತಾಲ ಪಿ ಲಂಕೇಶ್ ಪೂರ್ಣಚಂದ್ರ ತೇಜಸ್ವಿ ಚಂದ್ರಶೇಖರ್ ಕಂಬಾರ ಚಂಪ ಮೊದಲಾದ ಕವಿಗಳು ಸಾಕಷ್ಟು ನವ್ಯಕಾವ್ಯದ ಫಸಲನ್ನು ಅವರು ಬೆಳೆಸ್ತಾರೆ ಶಾಂತಿನಾಥ ದೇಸಾಯಿ ಯುವ ಅನಂತಮೂರ್ತಿ ಯಶವಂತ ಚಿತ್ತಾಲ ರಾವ್ ಬಹದ್ದೂರ್ ಶ್ರೀಕೃಷ್ಣ ಹಲ್ನಹಳ್ಳಿ ಪೂರ್ಣಚಂದ್ರ ತೇಜಸ್ವಿ ಚಂದ್ರಶೇಖರ್ ಕಂಬಾರ ಚಂಪ ಗಿರೀಶ್ ಕಾರ್ನಾಡ್ ವೀಣಾಶಾಂತೇಶ್ವರ ಪರ್ವತವಾಣಿ ಮುಂತಾದವರು ಕಾದಂಬರಿ ಸಣ್ಣ ಕಥೆ ನಾಟಕಗಳನ್ನು ಅವರು ಬರೆದು ನವ್ಯ ಸಾಹಿತ್ಯವನ್ನು ಬೆಳೆಸ್ತಾರೆ ಮುಂದೆ ನವ್ಯ ಸಾಹಿತ್ಯದ ಪ್ರಭಾವ ಕಡಿಮೆಯಾಗ್ತಿದ್ದ ಹಾಗೆ ಮುಂದೆ ಮತ್ತೊಂದು ಘಟ್ಟ ಕಾಣಿಸ್ಕೊಳ್ಳುತ್ತೆ ಅದನ್ನು ನಾವು ದಲಿತ ಬಂಡಾಯ ಸಾಹಿತ್ಯ ಅಂತೇಳಿ ಕರಿತೀವಿ ಹೀಗೆ ನವ್ಯ ಸಾಹಿತ್ಯದ ಬೆಳವಣಿಗೆ ಹೇಗೆ ನಾವು ಪಾಶ್ಚಾತ್ಯ ನೆಲೆಯಲ್ಲಿ ಹಾಗೂ ಕನ್ನಡದ ನೆಲೆಯಲ್ಲಿ ಹಾಗೂ ನಾವು ನವ್ಯ ಸಾಹಿತ್ಯದ ಲಕ್ಷಣಗಳನ್ನು ನಾವು ಈ ನೆಲೆಯಲ್ಲಿ ನಾವು ಪರಿಭಾವಿಸ್ಬೋದು ನೋಡಬಹುದು ಮತ್ತು ನವ್ಯ ಸಾಹಿತ್ಯದಲ್ಲಿ ನಾವು ಬಹಳ ಮುಖ್ಯವಾಗಿ ಲಕ್ಷಣಗಳು ಮತ್ತು ಯಾವ್ಯಾವ ನವ್ಯ ಸಾಹಿತ್ಯದ ಲೇಖಕರಲ್ಲಿ ಕಾಣಿಸ್ಕೊಳ್ತಾರೆ ಹಾಗಾಗಿ ನಿಮಗೆ ನವ್ಯ ಸಾಹಿತ್ಯ ಅಂತಂದ್ರೇನು ನವ್ಯ ಸಾಹಿತ್ಯದ ಕವಿಗಳು ಮತ್ತು ಕೃತಿಗಳನ್ನು ಕುರಿತು ಕೇಳಬಹುದು ಅಥವಾ ಟಿಪ್ಪಣಿಗೆ ನಿಮಗೆ ನವ್ಯ ಸಾಹಿತ್ಯ ಅಂತ ಕೇಳಬಹುದು ಅಥವಾ ನವ್ಯ ಸಾಹಿತ್ಯದ ಬೆಳವಣಿಗೆ ಮತ್ತು ಲಕ್ಷಣವನ್ನು ಕುರಿತು ಬರೆಯಿರಿ ಈ ಥರದಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಗಳಿರ್ತವೆ ಆ ಹಿನ್ನೆಲೆಯಲ್ಲಿ ನೀವು ಇಲ್ಲಿ ಹೇಳಿರ್ತಕ್ಕಂಥ ಅಂಶಗಳನ್ನು ನೀವು ನೋಟ್ ಮಾಡ್ಕೊಂಡ್ರೆ ಅಂಶಗಳನ್ನು ನೀವು ಒಂದು ಕಡೆ ದಾಖಲಿಸ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ನೀವು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಇದು ಸಂಕ್ಷಿಪ್ತವಾಗಿ ನವ್ಯ ಸಾಹಿತ್ಯದ ಬೆಳವಣಿಗೆ ಮತ್ತು ಲಕ್ಷಣವನ್ನು ನಾವಿಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಗಮನಿಸಬಹುದು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ